ಬೇಗ ಬಾರೆ ಬಂದೆ ಆಂಟಿ. ನಾವಿಬ್ರು ಭಿಕ್ಷುಕರ ಡ್ರೆಸ್ ಅಲ್ಲಿ ಎಷ್ಟು ಸಖತ ಕಾಣಿಸ್ತಾ ಇದೀವಿ. ನಾವಿಬ್ರು ಮನೆಗೆ ಹೋದ ತಕ್ಷಣ ದೃಷ್ಟಿ ತೆಗೆಸ್ಕೊಂಡ್ಬಿಡೋಣಿ. ಬಡ್ಡಿ ಮಕ್ಕಳು ಸಾಲ ತಗೊಂಡವ್ರನ್ನ ಸಾಲ ವಾಪಸ್ ಕೇಳಕ್ ಹೋದ್ರೆ ಬಣ್ಣ ಬದಲಾಯಿಸಿ ಮಾಯ ಆಗ್ತಿದ್ದಾರೆ. ಅದಕ್ಕೆ ನನಗೆ ಮಕ್ಕಾರ್ ಮಾಡದವ್ರಿಗೆಲ್ಲ ಇವತ್ತು ಟಕ್ಕರ್ ಕೊಡೋಣ ಅಂತ ಈ ಗೆಟಪ್. ಅರಾ ಸೂಪರ್ ಐಡಿಯಾ ಆಂಟಿ, ಆದ್ರೆ ವಸೂಲಿ ಮಾಡೋಕೆ ನೀವು ಈ ಗೆಟಪ್ ಹಾಕೊಳ್ಳೋದು ಓಕೆ, ನನಗೆ ಖುಷಿಗಾಗ್ತಿದ್ದೀರಾ ಆಂಟಿ? ಇಲ್ಲ ಸಿಂಚು, ಮೊನ್ನೆ ಮೈಸೂರ್ಗೆ ಹೋಗಿದ್ವಲ್ಲ, ನನ್ ಜೊತೆ ಯಾರು ಬಂದಿದ್ರು ಹೇಳು. ಹೇ ಆಂಟಿ, ನಾನೇನು ಬಂದಿದ್ದು, ಇಡೀ ಮೈಸೂರ್ನ ಸುತ್ತಾಡಿದ್ವಿ, ಏನ್ ಸಕ ಆಗಿತ್ತು. ಆಮೇಲೆ ಬಿರಿಯಾನಿ ತಿಂದ್ವಲ್ಲ, ಯಾರ್ಯಾರು ತಿಂದ್ವಿ ಆಂಟಿ? ನಿಮಗ್ ತುಂಬಾ ಮರುವು ಆಂಟಿ, ನಾನು ನೀವು ಇಬ್ಬರೇ ತಿಂದಿದ್ದು, ಏನ್ ಯಮ್ಮಿ ಆಗಿತ್ತು ಆಂಟಿ. ಇನ್ನೊಂದ್ಸತಿ ಹೋಗೋಣ ಪ್ಲೀಸ್. ಹೌದೇ, ಸುತ್ತಕ್ಕೆ ತಿನ್ನಕ್ಕೆ ಮಾತ್ರ ನನ್ ಜೊತೆ ಇರ್ತೀಯ, ಕೆಲ್ಸ ಮಾಡು ಅಂದ್ರೆ ಸಾಕು, ಕಳ್ಳಾಟ ಶುರು ಮಾಡ್ಬಿಡ್ತೀಯಲ್ಲ, ಅದಕ್ಕೆ ನಿಮ್ಗೆ ಗೆಟಪ್ ಹಾಕ್ಸಿರೋದು. ಆಹಾ ಆಹಾ ಆಂಟಿ, ನಿಮ್ ತಲೆಯಲ್ಲಿ ಈ ತರ ಹೊಸ ಹೊಸ ಐಡಿಯಾ ಎಲ್ಲಿಂದ ಬರುತ್ತೆ ಆಂಟಿ? ಈ ಜಯಮ್ಮನ್ ಮುಂದೆ ಮಾತು ನಿಂತ್ರೆ ಮುಂದೆ ನಿಂತವರೆಲ್ಲ ಮನೆಗೆ ಹೋಗೋ ಗ್ಯಾರಂಟಿ. ನನ್ನ ಐಡಿಯಾನ ಕೇಳಿಸ್ಕೊಂಡ್ರೆ ಹೈಕಮಾಂಡ್ ಕೂಡ ಗೊತ್ತಾ? ಅಪೋಸಿಷನ್ ಪಾರ್ಟಿ ಅವರು ರೂಲಿಂಗ್ ಪಾರ್ಟಿನ ಬೀಳ್ಸಕ್ಕೆ ನನ್ನ ಹತ್ರನೇ ಐಡಿಯಾ ತಗೊಂಡ್ರು. ಹಾಗಾದ್ರೆ ಪೆನ್ ಡ್ರೈವ್ ಹಂಚಕ್ಕೆ ಐಡಿಯಾ ಕೊಟ್ಟಿದ್ ನೀವೇನಾ? ನಾವೇನಿದ್ರು ಪಕ್ಕ ಮೋದಿ ಫ್ಯಾನ್ ಆಂಟಿ. ಹಾಕಿರೋದು ಭಿಕ್ಷುಕರ ಕಾಸ್ಟ್ಯೂಮು, ಇಷ್ಟೊಂದು ಬಿಲ್ಡಪ್ ಬೇಕಾ ನಿಮ್ಗೆ? ಬಿಲ್ಡಪ್ ಇಲ್ಲ ಅಂದ್ರೆ ಬದ್ಕಕ್ ಆಗಲ್ಲ ಸಿಂಚು. ಆಂಟಿ ನಿಮಗ್ ಮಾತ್ ಕೊಡಕ್ ಆಗಲ್ಲ ಬಿಡಿ ಆಂಟಿ. ಮಾತೇನ್ ಬೇಡಮ್ಮ, ನನ್ನ ಬಡ್ಡಿ ಕೊಟ್ರೆ ಸಾಕಾಗಿದೆ. ಏನ್ ಈ ಕಡ್ಲೆಕಾಯಿ ಜಯಮ್ಮ ಅಂದ್ರೆ ಸುಮ್ನೆ ಅನ್ಕೊಂಡ್ಯಾ? ಆಂಟಿ ನಂಗೆ ಯಾಕೋ ಇವತ್ತು ನಿಮ್ ಮಾತಲ್ಲಿ ಹೊಟ್ಟೆ ತುಂಬಿಸೋ ತರ ಕಾಣ್ತಿದ್ದೀರಾ. ಐ ಆಮ್ ವೆರಿ ಹಂಗ್ರಿ, ಇನ್ನು ಊಟ ಬೇಕು. ಇವತ್ ನೀನ್ ಊಟದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ವಿ, ಇವತ್ ನಿನ್ಗೆ ವೆರೈಟಿ ವೆರೈಟಿ ಫುಡ್. ಆಂಟಿ ಫೈವ್ ಸ್ಟಾರ್ ಹೋಟ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇಲ್ಲ ಕಣೆ ಸಿಂಚು. ಮತ್ತೆ ನಾಗರ್ ಬಾಗಿಲಿರೋ ನಮ್ಮೂರ ತಿಂಡಿ ಕರ್ಕೊಂಡು ಹೋಗ್ತಿದ್ದೀರಾ? ಜಯನಗರಲ್ಲಿರೋ ಬೈಟೋ ಕಾಫಿ, ಗಾಂಧಿ ಬಜಾರ್ ಅಲ್ಲಿರೋ ವಿದ್ಯಾರ್ಥಿ ಭವನ್, ಸಿಟಿಆರ್ ಎಂಪೈರ್ ಆರ್ ಎನ್ ಆರ್, ಯಾವ್ದು ಕರ್ಕೊಂಡು ಹೋಗ್ತೀರಾ ಆಂಟಿ? ಅಲ್ಲೆಲ್ಲೂ ಕರ್ಕೊಂಡು ಹೋಗಲ್ಲ. ಮತ್ತೆ ಊಟ ಸಿಂಚು, ಹೆಂಗಿದ್ರು ಬೆಗ್ಗರ್ಸ್ ಗೆಟಪ್ ಅಲ್ಲಿ ಇದೀವಿ, ಬಾರೆ ಬೆಗ್ಗಿಂಗ್ ಮಾಡ್ಬಿಡೋಣ, ದುಡ್ಡು ಫುಡ್ಡು ಎಲ್ಲ ಉಳಿಯತ್ತೆ. ದೇವ್ರೆ, ಊರ್ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ, ಆದ್ರೆ ಯಾರ ಕೈಗೆ ಸಿಗದೆ ಆರಾಮ ಓಡಾಡ್ತಿದ್ದೀನಿ. ಸಾಲ ಮಾಡಿರೋ ತುಪ್ಪ ತಿನ್ನು ಅನ್ನೋ ಕಾನ್ಸೆಪ್ಟ್ನ ಚೆನ್ನಾಗಿ ಫಾಲೋ ಮಾಡ್ತಿದ್ದೀನಿ. ಅರೆ ನನಗ್ ಸಾಲ ಕೊಟ್ಟಿರೋ ಮಾತ್ರ ನನ್ನ ಫಾಲೋ ಮಾಡ್ದಿರೋ ನೋಡ್ಕೊಳಪ್ಪ ತಂದೆ ಪ್ಲೀಸ್. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೈವ. ನಿಲ್ಸಿ ಆಂಟಿ ಒಂದ್ ನಿಮಿಷ, ನಂಗ್ ಒಂದ್ ಅರ್ಥ ಆಗಿಲ್ಲ, ಈ ಗೆಟಪ್ ಏನೋ ಓಕೆ, ಈ ಸೆಟಪ್ ಯಾಕೆ ಆಂಟಿ? ಈ ಜಯಮ್ಮ ಫ್ಯೂಚರ್ ಪ್ಲಾನ್ ಇಂದ ಏನು ಮಾಡಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ ಬಾ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೈವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಚೆನ್ನಾಗಿ ಹಾಡ್ತೀರ. ಚೆನ್ನಾಗಿ ಹಾಡಿದ್ರೆ ಏನ್ ಪ್ರಯೋಜನ ಮೇಡಮ್, ಮೂರು ದಿವಸದಿಂದ ಊಟ ಮಾಡಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ, ಫೈವ್ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗಿ, ನಾನೇನು ಊಟ ಕೊಡಿಸ್ತೀನಿ. ಬಡ್ಡಿ ದುಡ್ಡು ಕೊಡದೆ ಹೋಗ್ಲಿ, ಫೈವ್ ಸ್ಟಾರ್ ಹೋಟ್ಲಲ್ಲ ಪಾತ್ರ ತೋರಿಸ್ತೀನಿ. ಹಾ ಏನಂದ್ರೆ? ಕಲೆನ ತುಳಿಯೋ ಈ ಕಾಲದಲ್ಲಿ ನಮ್ಮಂತವ್ರಿಗೆ ಬೆಲೆ ಕೊಡ್ತೀನಿ ಅಂತಿದ್ದೀರಲ್ಲ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ ಎಂದೆ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡಿದೆ, ಆ ದೇವ್ರು ಇನ್ಯಾರಿಗೆ ಒಳ್ಳೇದು ಮಾಡ್ತಾರೆ ಹೇಳಿ. ಅದ್ ಸರಿ, ನಿಮ್ ಸಂಗೀತ ಕಚೇರಿ ಎಲ್ಲಿದೆ? ನಿಮ್ಮ ಅವನ್ ಕೋಣೆ. ಏನಂದ್ರಿ? ನಮ್ ಸಂಗೀತ ಕಚೇರಿ ಎಲ್ಲೂ ಇಲ್ಲ ಅಂದೆ. ನಾವು ರೋಡ್ ನಲ್ಲಿ ಹಾಡು ಹೇಳ್ಕೊಂಡು ಭಿಕ್ಷೆ ಬೇಡೋರು. ನಿಮ್ಮಂತವ್ರಿಗೆ ನೆಲೆ ಇಲ್ಲ ಅಂದ್ರೆ ನಾನ್ ಬದುಕಿದ್ದು ಕತ್ತಾಗೆ. ನಿಮ್ಗೆ ಸಂಗೀತ ಕಚೇರಿ ಅರೇಂಜ್ ಮಾಡೋ ತನಕ ನಾನ್ ಹೋರಾಟ ಮಾಡ್ತೀನಿ. ಇದೆಲ್ಲ ಯಾಕೆ? ನಿಮ್ಗೂ ತುಂಬಾ ಕೆಲ್ಸ ಇರುತ್ತೆ ಅಲ್ವಾ? ಇಲ್ಲ, ನೆಲೆ ಕೊಡ್ಸೋದೇ ನನ್ನ ಕೆಲ್ಸ. ಇವಾಗ್ಲೇ ವಿಧಾನಸೌಧಕ್ಕೆ ಹೋಗಿ ಧರಣಿ ಮಾಡ್ತೀನಿ. ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ? ಥ್ಯಾಂಕ್ ಯು ನಮ್ಮ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇವಾಗೊಂದು ಮಾತು ಹೇಳ್ಬೋದಾ? ಅಯ್ಯೋ, ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ಯಾ. ಒಂದು ಮಾತಲ್ಲಮ್ಮ, ನೂರು ಮಾತು ಕೇಳು. ಮುಳುಗಿದ ಸಿಂಚು, ಅವತ್ತು ಮಾರಿ ಹಬ್ಬ.
ಅಲ್ಲ ಸಿಂಚು, ಅದೇ ಇವಾಗ ಧರಣಿ ಮಾಡಕ್ ನಾವು ವಿಧಾನಸೌಧಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಬೆಳಗ್ಗೆಯಿಂದ ನೀವು ಭಿಕ್ಷೆ ಬಿಡಿದ ದುಡ್ಡು ನಾನು ನಂಗೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ನಾನು ಹೋಗಿ ಧರಣಿ ಮಾಡ್ತೀನಿ. ನೆಕ್ಸ್ಟ್ ವೀಕೆ ನಿಮಗೆ ನೆಲೆ ಬರೋ ಥರ ಮಾಡ್ತೀನಿ. ಊರನ್ನೆಲ್ಲ ಸಾಲ ಮಾಡ್ಕೊಂಡು ಬಡ್ಡಿನೂ ಕಟ್ಟದೆ ಕದ್ದು ಮುಚ್ಚಿ ಓಡಾಡ್ತಿದ್ಯಾ ಅಂತ ಗೊತ್ತಿತ್ತು. ಆದ್ರೆ ಭಿಕ್ಷಕರ ಹತ್ರನೇ ಕದ್ದು ತಿನ್ನೋ ಕಳಕು ಮಾಡಿ ಅಂತ ಗೊತ್ತಿರ್ಲಿಲ್ಲ. ಲೇ ಹಿಡ್ಕೊಳೆ ಕಳ್ಳಿ 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 ಬಿಡಿ, ನೀವು ಭಿಕ್ಷಕರಲ್ವಾ? ಏಯ್ ನಾನು ಭಿಕ್ಷುಕಿ ಅಲ್ಲ ಕಣೆ, ಕಡ್ಲೆಕಾಯಿ ಜಯಮ್ಮ. ಇವತ್ ನೀನೇನಾದ್ರೂ ಬಟ್ಟೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮಾರಿ ಗುಡಿ ಮುಂದೆ ಕಟ್ ಹಾಕ್ಸ್ಬಿಟ್ಟು ಟೊಮೆಟೊ ಹಣ್ಣ ಹೊಡ್ತೀನಿ. ಅಕ್ಕ ನೆಕ್ಸ್ಟ್ ವೀಕ್ ಪಕ್ಕ ಕೊಡ್ತೀನಿ ಅಕ್ಕ, ಇವಾಗ ಸಂಗೀತ ಪ್ರೋಗ್ರಾಮ್ ಇದೆ, ಅಲ್ಲಿಂದ 5 ಲಕ್ಷ ಬರುತ್ತೆ, ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಅಕ್ಕ. ಒಂದ್ಸಲ ಏನೋ ಹಾಡ್ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟೆ, ಆದ್ರೆ ಈ ಸಲ ಹಂಗೆಲ್ಲ ನಡೆಯಲ್ಲ ಮನೆ ಹಿಡ್ಕೊಳ್ಳೆ ನಡಿ. ಆಂಟಿ ಇವಳು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಆಂಟಿ, ನಡೀರಿ ಮನೆ ಕರ್ಕೊಂಡು ಬೆಟ್ಟದ ಬ್ರೇಕ್ ಆದ್ರೆ. ಅಮ್ಮ ತಾಯೇ ಊಟ ಆಗ್ರಪ್ಪ, ಮೊಸರನ್ನ ಆಯ್ತು ಹಾಕಮ್ಮ, ಚಿಕನ್ ಇದ್ರೆ ಹಾಕಮ್ಮ, ಚಿತ್ರಾನ್ನ ಇದ್ರೆ ನೋಡಮ್ಮ, ಡಯಟ್ ಅಲ್ಲಿ ಚಪಾತಿ ಕೊಡ್ರಮ್ಮ, ಬಿಸಿ ನೋಡಪ್ಪ ತುಪ್ಪ ಬಡಿ ಸಾಂಬಾರ್ಗೆ ಬರಾಕಮ್ಮ, ಸ್ವಲ್ಪ ಉಪ್ಪಿನಕಾಯಿ ಹಾಕಮ್ಮ. ಓಕೆಣ್ಣಮ್ಮ ಮುಂದೆ ಚೆನ್ನಾಗಿರೋ ಊಟ ಮಾಡಿ. ಅಮ್ಮ ತಾಯೇ ಏನಾದ್ರೂ ಇದ್ರೆ ಕೊಡ್ರವ, ಚಿತ್ರಾನ್ನ ಇದ್ರೆ ಹಾಕಮ್ಮ, ಉಪ್ಪಿನಕಾಯಿ ಕೊಡವ, ಸಾಂಬಾರ್ ಇಲ್ವೇನಮ್ಮ. ತಂಗ್ಳನ್ನ ಆಂಟಿ ಬಾ. ಆಹಾ ಅರ್ಧ ಗಂಟೆ ಆಗಿತ್ತು ಆರ್ಡರ್ ಮಾಡಿ, ಇವಾಗಾದ್ರೂ ಬಂತು. ಅಣ್ಣ ನಮ್ಗೆ ಅಲ್ಲಕ್ಕಂದ್ರಮ್ಮ, ನಾನು ಇವಾಗ ಆರ್ಡರ್ ಮಾಡ್ಕೊಂಡು ತಿಂತ ಇದ್ದೀನಿ, ನೀವು ನಂದೇಲಿ ಇಳ್ಳಿ ಅಂತ ಬಂದ್ಬಿಟ್ರಲ್ಲ ಆ ಸರಿನ ಇದು, ಹೋಗಿ ಸುಮ್ಮನೆ ಹೋಗ್ರಮ್ಮ ಸುಮ್ಮನೆ. ಅಯ್ಯೋ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಹೋಗ ಭಿಕ್ಷಕ್ರೆ. ನಿಮ್ಮಿಬ್ರಿಗೂ ಕೊಟ್ಟಿದ್ದೀನಿ ಒಂದು ಪಿಜ್ಜಾನ, ಯಾಕ ನನ್ನ ಹತ್ರ ಹಿಂಗ್ ಬಂದು ಒದ್ದಾಡ್ತಾ ಇದ್ರ, ಯಾಕ ನನ್ನ ಹತ್ರ ಕಿತ್ಕೋತಾ ಇದೀರಾ? ನನ್ ಭಿಕ್ಷುಕಿ ಎಲ್ಲ ಕಣ, ಕಡ್ಲೆಕಾಯಿ ಜಯಮ್ಮ 6 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ಲ, 300 ರೂಪಾಯಿ ಪಿಜ್ಜಾ ತಿಂತಿದ್ಯಾ ನೋಡ. ಜಾಸ್ತಿ ಏನಿಲ್ಲ, ಪಿಜ್ಜಾ ಕೊಡ್ತೀನಿ ಮೊಬೈಲ್ ಕೊಟ್ಬಿಡಿ ಪ್ಲೀಸ್. ಅಯ್ಯೋ ದೇವ್ರೆ, ಈ ಪಿಜ್ಜಾನಾದ್ರೂ ಬಿಡ್ಬಿಟ್ಟು ಹೋದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಜಯಮ್ಮ. ಅಯ್ಯೋ ದುರ್ವಿದಿಯೇ ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು ಬಹದ್ದುರ್ಗ. ಮೀಟರ್ ಬಡ್ಡಿ ಜಯಮ್ಮ, ಕಂತು ಬಡ್ಡಿ ಸಿಂಚು, ಇಬ್ರು ಒಳ್ಳೆ ವಸೂಲಿ ಗಾಡಿ ಬಂದಂಗ್ ಬತ್ತವರಲ್ಲಪ್ಪ. ಪೊಲೀಸರಿಗಾದ್ರೆ ಲಂಚ ಕೊಟ್ಟಾದ್ರೂ ಬಚಾವ್ ಆಗ್ಬೋದು, ಈ ಬಡ್ಡಿ ಲೇಡಿಗಳ ಹತ್ರ ಹೆಂಗಪ್ಪ ಬಚಾವ್ ಆಗೋದು? ಕಷ್ಟ ಇದೆ ಕಷ್ಟ ಇದೆ, ಫಸ್ಟು ಮನೆಗೆ ಹೋಗಿ ಇರೋ ಬರೋ ದುಡ್ಡೆಲ್ಲ ಕಾಸದೊಳಗಡೆ ಹಾಕೊಂಡ್ಬಿಡ್ತೀನಿ. ಪಿಜ್ಜಾ ತುಂಬ ಚೆನ್ನಾಗಿತ್ತಲ್ಲೇ. ಹೆಂಗ ಆಂಟಿ ಹೇಳ್ನ ಬಕ್ಕ, ಒಂದು ಕೊಡದ್ರೆ ತಂದ್ಬಿಡೋನೆಲ್ಲ ಅವನೇ. ಆಂಟಿ ಇದೇ ಆಂಟಿ IPL ಮನೆ ನೋಡ್ತೀರಿ, ಸಾಲ ಕೇಳ್ಬೇಕಾದ್ರೆ ಬಾಗ ತೆಕ್ಕೊಂಡು ಕೂತಿರ್ತಾನೆ, ಸಾಲ ನಾವು ವಾಪಸ್ ಕೇಳಕ್ ಬಂದಾಗ ಬಾಗ ಮುಚ್ಕೊಂಡು ಕೂತ್ಕೋತಾನೆ. ಎಷ್ಟು ಕೊಡ್ಬೇಕು ಇವ್ನು ಸಾಲ ವಾಪಸ್? ಆಂಟಿ ಅವ್ನ ನಮ್ಮ ಹತ್ರ 60,000 ಇಸ್ಕೊಂಡಿದ್ದಾನೆ, 36,000 ಬಡ್ಡಿನೇ ಬ್ಯಾಲೆನ್ಸ್ ಇದೆ. 60,000 ಅದಕ್ಕೆ 36,000 ಬಡ್ಡಿನ, ಅದಂಗೆ ಎಷ್ಟೊಂದು? ಆಂಟಿ 6 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ಲ ಅವನು. 6 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ವಾ? ಕರ್ಕೊಂಬರೆ ಆಚೆ, 6 ಸಲ ಎತ್ತು ಕುಕ್ತೀನಿ ಅವನ್ನ. IPL IPL ಬಾರೋ ಈಚೆ. ಲೇ ಸಿಂಚು ಅವ್ನು ಹಿಂಗೆಲ್ಲ ಕರೆದ ಬರ್ರ ಕಣೆ, ಕಲ್ ತಗೊಂಡು ಎತ್ತು ಬೀಸ ಇದೀವಿ ಆಂಟಿ. ಯಾರ ಆಂಟಿ ಇದು? ಏನೋ ಯಜಮಾನ್ರು ಅಂತಿದ್ದಾಳೆ. ಇವರು ಮೀಟರ್ ಬಡ್ಡಿ ಜಯಮ್ಮ, ಇವಳು ಕಂತು ಬಡ್ಡಿ ಸಿಂಚು. ಯಾರಕ್ಕಿಟ್ಟ ಬಂದು ಎಲ್ಲಾ ಮಿಂಚು ಪೇಸ್ರಿಂಗೆ, ಎಲ್ಲಾ ಬಡ್ಡಿ ಎಲ್ಲಾ ಮಿಂಚು. ಬಡ್ಡಿ ಮಿಂಚು ಪೇಸ್ರೆ ಎಲ್ಲ ಅಲ್ಲಪ್ಪ, ನಿಮ್ ಯಜಮಾನ ನನ್ನ ಹತ್ರ ದುಡ್ಡು ತಗೊಂಡಿದ್ದಾನೆ, ಅಸಲು ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲಿದೆ ನಿಮ್ ಯಜಮಾನ? ಪೇಚು ಪೇಸ್ರು ಅಂತಿದ್ದ, ಈಗ ಅಮ್ಮಿ ಜಾನಕ್ ಬಂದ್ಬಿಟ್ಟು ನನ್ನೇ ಅಂತೇಳಿ.
जाओ बेबे अपने अम्मी को बोलो एक कुश्का एक बिरयानी को ले लेके आओ। हाँ जी कुश्का कुश्का क्या भी नहीं मैं कौन रही हूँ मैं कुश्का तुमको मने से तमाशा लगा मशीन लगे मार दे तुम्हें ये ने तुम बकुले कोटा इधर लो आंटी योर बॉडी लैंग्वेज नोट रहे जेल्लो में सोड़ी ताई आंटी सिंचो दुशासन आगबिटू इवर सौंदर्य राशि नोड़े बिड़ण्वा ಹಂಗಂತೀರಾ ಟ್ರೈ ಮಾಡಿ ಬಾಬಾ ಬಾಬಾ ಏಯ್ ಹೆಂಗಸರು ವೇಷ ಹಾಕೊಂಡು ನಮ್ಗೆ ಏಮಾರಿಸ್ತೀನೋ ಇನ್ನು ದುಡ್ಡು ಕಟ್ಟಿಲ್ಲ ಬಟ್ಟೆನು ಕಟ್ಟಿಲ್ಲ ಹೋಗುತ್ತೀನ ಅಕ್ಕ ಅದು ಈ ಸತಿ IPL ಅಲ್ಲಿ ಬೆಟ್ಟಿಂಗ್ ಆಡೋದಕ್ಕೆ ಬಜಾರ್ ಕೊಟ್ಟ ಆಡಿದ್ನ ಅದಕ್ಕೆ ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ನ ಅಲ್ಲಿ ಎಲ್ಲ ಸೋತ್ಬಿಟ್ಟೆ ಕಣಕ್ಕ ಯಾವ ಟೀಮ್ ಮೇಲೆ ಬೆಟ್ಟಿಂಗ್ ಕಟ್ಟಿದ್ಯೋ RCB RCB ಮೇಲೆ ಯಾರು ಬೆಟ್ಟಿಂಗ್ ಕಟ್ತಾರೇನೋ ಸುಮ್ಮನೆ ಮ್ಯಾಚ್ ನೋಡಿ ಮಜಾ ತಗೋಬೇಕಷ್ಟೇ ಹೋಗ್ಲಿ ಬಿಡಕ್ಕ ಮುಂದಿನ ವರ್ಷ ಪಕ್ಕ ತೀರಿಸ್ಬಿಡ್ತೀನಿ ನಿಮ್ ಸಾಲನ ನಿನ್ನ ನಂಬೇಡಿ ಆಂಟಿ ಬಿಟ್ರೆ ವುಮೆನ್ಸ್ ಟೀಮ್ ಮೇಲೂ ಬೆಟ್ಟಿಂಗ್ ಮಾಡ್ತಾರೆ ಮ್ಯಾಚ್ ಮೇಲೆ ಆಡಲ್ಲ ಮತ್ತೆ ಮುಂದಿನ ವರ್ಷ ಸಾಲ ಹೆಂಗ ತೀರಿಸ್ತೀಯಾ ನೆಕ್ಸ್ಟ್ ಇಯರ್ CSK ಮೇಲೆ ಬೆಟ್ಟಿಂಗ್ ಆಡ್ತೀನಲ್ಲ ಅಯ್ಯೋ ನನ್ ಮಗನೇ RCB ಬಿಟ್ಟಿಗೆ CSK ಮೇಲೆ ಆಹಾ ಆಂಟಿ ಹಪ್ಪಳ ಫ್ರೈಡ್ ರೈಸು ಸಿಂಚು ಇಡ್ಲಿ ಚಟ್ನಿ ಕಡೆ ಬಿಸಿ ಬಿಸಿ ಆಂಟಿ ಯಾವ 5-star ಹೋಟ್ಲಿಗೂ ಕಮ್ಮಿ ಇಲ್ಲ ಆಂಟಿ ಸಿಜ್ಜು ಒಂದು ಕೆಲಸ ಮಾಡೋಣ ನಾಳೆಯಿಂದ ಮಿಂಚುನು ಇಲ್ಲಿಗೆ ಕರ್ಕೊಂಬಂದ್ಬಿಡೋಣ ಹೌದು ಆಂಟಿ ಕರೆಕ್ಟು ನಾವು ಡೈಲಿ ಊಟಕ್ಕೇನೆ 1,000 ರೂಪಾಯಿ ಖರ್ಚು ಮಾಡ್ತಿದ್ವಿ ಅದ್ರ ಬದಲು ಈ ಗೆಟಪ್ ಹಾಕಿದ್ರೆ ವೆರೈಟಿ ವೆರೈಟಿ ಊಟ ಫ್ರೀಯಾಗೆ ಸಿಗ್ತಾ ಇದೆ ಸಿಂಚು ನೀನ್ ಯಾಕೋ ವೆರೈಟಿ ವೆರೈಟಿ ಊಟ ಮಾಡ್ಬಿಟ್ಟು ಕೆಲಸ ಮರೆಯೋಂಗಿದ್ಯಾ ನಡಿ ನಡಿ ಆಂಟಿ ಕೆಲಸ ಮಾಡ್ಬೇಕು ಬೇಕು ತಿನ್ನು ತಿಂದಿರಾಡು ಮೂರ್ ದಿನ ಆಯ್ತು ನಾನು ಇಲ್ಲಿ ಕೂಡ ಹಾಕಿ ಆಚೆ ಏನಾರು ಹೋಗಿದ್ರೆ ಒಳ್ಳೆ ಸಂಗೀತ ಕಚೇರಿಗೆ ಹೋಗ್ಬಿಟ್ಟು ನಿಮ್ ಬಟ್ಟಿನಾದ್ರು ತೀರಿಸ್ತಿದ್ದೆ ನಿನ್ ಸಂಗೀತ ನಿನ್ ಕಚೇರಿ ಎಲ್ಲ ನೋಡಿದೀವಮ್ಮ ಬಡ್ಡಿ ತೀರ್ಸಾ ಹುಟ್ಟು ಮಾಡ್ಕೊಂಡ್ಕೊಪ್ಪ ಮತ್ತಿವಾಗ ನಾನು ಏನ್ ಮಾಡ್ಬೇಕು ನನ್ನ ಯಾಕೆ ಇಲ್ಲಿ ಕೂಡ್ಸಿದ್ರಿ ಟಿವಿ ಎಲ್ಲಿ ಕಳ್ಸಿದ್ರಿ ಅಮ್ಮ ತಾಯಿ ಟಿವಿಯಿಂದ ತಿಂಗಳಿಗೆ 5,000 ರೂಪಾಯಿ ಖರ್ಚು ನೆಟ್ಫ್ಲಿಕ್ಸು ಪ್ರೈಮು ಸೋನಿ ಲಿವು ಹಾಟ್ ಸ್ಟಾರು ಆಮೇಲೆ ಕೇಬಲ್ ಕೇಬಲ್ ಹಿಂಗೆ ಅದಕ್ಕೆ ಇನ್ಮೇಲೆ ಟಿವಿನೇ ಇರಲ್ಲ ಇನ್ಮೇಲೆ ಟಿವಿಲಿ ನೋ ಮ್ಯೂಸಿಕ್ ಮತ್ತೆ ಇಲ್ಲಿ ನಮಗ್ ಬೇಕು ಅಂದಾಗೆಲ್ಲ ಮ್ಯೂಸಿಕ್ ಚಾನಲ್ ತರ ಹಾಡು ನೀನೇ ಹಾಡ್ಬೇಕು ಆಮೇಲೆ ನಮಗ್ ಡಾನ್ಸ್ ನೋಡ್ಬೇಕು ಅಂದಾಗ ಅದನ್ನು ಮಾಡ್ಬೇಕು ಹೌದಾ ಆಂಟಿ ಆಕ್ಟಿಂಗ್ ಒಂದೇ ಬ್ಯಾಲೆನ್ಸ್ ಇರೋದ ಆಂಟಿ ಅಯ್ಯ ಆಕ್ಟಿಂಗ್ ಬಗ್ಗೆ ಏನಾರು ಮಾತಾಡೋದು ಉಂಟೇನೆ ಓವರ್ ಆಕ್ಟಿಂಗ್ ಮಾತಾಡೆ ತರವಳ್ಳತಾಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಎಲ್ಲವೂ ಚೆನ್ನಾಗಿಯೇ ಇತ್ತು ತಮಾಡ ಮೀಡಿಯಾ ಸೇರ್ಕೊಳ್ಳೋ ತನಕ ನನಗೆ ಸಾಲ ಕೊಡೋ ತನಕ ಅನಿಲ್ ಅವ್ರ ಕೈಲಿ ಸಿಗೋ ತನಕ ಬಡ್ಡಿ ಜಯಮ್ಮನಿಂದ ಭಿಕ್ಷುಕಿ ಜಯಮ್ಮ ಮಾಡ್ಬಿಟ್ಟಿದ್ದಾನೆ ನಮ್ಮ ಲೈಫಲ್ಲಿ ಏನೇನು ಮಾಡಬಾರ್ದು ಅನ್ಕೊಂಡ್ವೋ ಮಾಡೋದೇ ಇಲ್ಲ ಅನ್ಕೊಂಡ್ವೋ ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ಡೈರೆಕ್ಟ್ರು ಅವ್ರಿಗೋಸ್ಕರ ನಾವು ಇಷ್ಟೊಂದೆಲ್ಲ ಮಾಡಿರೋದಕ್ಕೋಸ್ಕರ ಆದರೂ ಈ ಎಪಿಸೋಡ್ಗೆ ನಿಮ್ಮ ಭಿಕ್ಷೆ ಹಾಕಿ ಪ್ರೀತಿ ತೋರಿಸಿ ಲೈಕ್ ಹಾಕಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ 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 ಹೋಗಿ ಮಾಡಿ ಸಾಕು ಎಷ್ಟು ವೆರೈಟಿ ಊಟ ಮಾಡಿದೀವಿ ನೋಡಿ ಹೋಗಿ ಹಂಗೆ ಬೆಲ್ ಐಕನ್ ಒತ್ತಿ ಒತ್ತಿ ಏನೋ ಮಾಡಿ ಮಾಡಿ ಅಷ್ಟೇ ನಿಂಚು ಪೇಪರ್ ನಿಂಚು ಹೆಸರು ಹೇಳ್ಕೊಂಡು ಪೇಪರ್ ಹಾಕ್ತಾನಲ್ಲ ಏನೇ ಇರಲಿ ಸುದ್ದಿ ಓದೋಣ
ಮಿಂಚುಗೆ ಪ್ರೇಮದ ಪತ್ರನಾ? ಮಿಂಚು,